ಚಿನ್ನಕೊಟ್ಟಿದ್ದಾರೆ ಯಾವುದೇ ತರವಾದಂಥ ಬೇಡಿಕೆಗಳು ಇಟ್ಕೊಂಡು ಡೆಲ್ಲಿ ಬರ್ತಕ್ಕಂಥ ಕೆಲಸ ಆಗಬಾರ್ದು ಅಂತ ಈಗಾಗಲೇ ಹೇಳಿದ್ದಾರೆ ನೀವೆಲ್ಲ ತಮಗೆಲ್ಲ ಮಾಧ್ಯಮಗಳಲ್ಲಿ ಬಂದಿದೆ ಅದರಿಂದ ಅದನ್ನು ಜವಾಬ್ದಾರಿಯಿಂದ ಪಾಲಿಸ್ತಕ್ಕಂಥದ್ದು ನಮ್ಮೆಲ್ಲರ ಒಬ್ಬ ಬಿಜೆಪಿಯ ಕಾರ್ಯಕರ್ತರ ಒಂದು ಕರ್ತವ್ಯ ಅಂತ ನನ್ನ ಭಾವನೆ ನಾನು ಈಗೇನು ಸಿಕ್ಕಿಲ್ಲ ಒಂದು ನಾಲ್ಕೈದು ದಿವಸ ಕೆಳಗೆ ಒಂದು ಫೋನ್ ಮಾಡಿದ್ರು ಅಷ್ಟೇ ಹೊರತು ಇಲ್ಲ ಜನರೆಲ್ಲ ಮಾತಾಡಿದರು ನಮ್ಮ ಮಧ್ಯ ಕರ್ನಾಟಕಕ್ಕೆ ಚಿತ್ರದುರ್ಗಕ್ಕೆ ದಾವಣಗೆರೆಗೆ ಅನ್ಯಾಯ ಆಗಿದೆ ಅಂತ ಮಾತಾಡಿದರು ಸಾಮಾನ್ಯವಾಗಿ ಅಷ್ಟು ಬಿಟ್ಟರೆ ನಾನು ಹೇಳಿದ್ನಲ್ಲ ಇವರು ನಾನು ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡುವಂಥ ಶಾಸಕ ನಾನಲ್ಲ ಇವರೇ ಇತ್ತ ಇಲ್ಲ ಅಂತ ಹೇಳ್ತಕ್ಕಂಥದ್ದು ಅದು ವರಿಷ್ಠರಿಗೆ ಯಾವ ಸನ್ನಿವೇಶದಲ್ಲಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ನಮ್ಮ ಪಕ್ಷಕ್ಕೆ 17-18 ಜನ ಏನು ಹೊಸ ಶಾಸಕರು ಬಂದರು ಅವರಿಂದ ನಮ್ಮ ಸರ್ಕಾರ ಬಂದಿರತಕ್ಕಂಥದ್ದು ಅವರಿಗೆ ಶಾಸಕ ಸ್ಥಾನ ಕೊಟ್ಟಿದ್ದರಲ್ಲಿ ನಮ್ಮ ಪಕ್ಷದ ವರಿಷ್ಠ ಅವರಿಗೆ ಮಾತು ಕೊಟ್ಟಿದ್ದರು ಸೊ ಭಾರತೀಯ ಜನತಾ ಪಕ್ಷ ಈಗ ಮಧ್ಯಪ್ರದೇಶದಲ್ಲಿ ನಮ್ಮ ಸಿಂಧ್ಯಾ ಅವರ ಗುಂಪಿಗೆ ಮಾತು ಕೊಟ್ಟಿದ್ದರು ಬಂದರೆ ನಿಮಗೆ ಒಂದು ಪಕ್ಷದ ಸ್ಥಾನಪಾನಗಳನ್ನು ಕೊಡ್ತೀವಿ ಅಂತ ಅದರಲ್ಲಿ ಮಾತು ಕೊಟ್ಟಂಥ ನಡೆಸುವಂಥ ಪಕ್ಷ ಅಂದರೆ ಅದು ಭಾರತೀಯ ಜನತಾ ಪಕ್ಷ ಅದರಂತೆ ವರಿಷ್ಠರು ಏನು ಮಾತು ಕೊಟ್ಟಿದ್ರು ಅದಂತ ನಡ್ಕೊಂಡಿರೋದ್ರಲ್ಲಿ ನನ್ನ ಯಾವ ಅಭ್ಯಂತರ ಇಲ್ಲ ಅಂತ ನನ್ನ ಮಾತು ನನಗೆ ಅಂಥವೆಲ್ಲ ಗೊತ್ತಿಲ್ಲ ನಾವು ಚಿತ್ರದುರ್ಗದ ಅಂಥ ಸಿ ಡಿಗಳು ಅಂತ ಇವೆಲ್ಲ ನಮ್ಗೆ ಎಂದೂ ಪರಿಚಯನೂ ಇಲ್ಲ ನಮ್ಮ ಅದರ ಐಡಿಯೂ ಇಲ್ಲ ಆ ಸಿ ಡಿ ಕೊಟ್ಟರೆ ನಮ್ಗೆ ಹೆಂಗೆ ಹಾಕ್ಬೇಕು ಅಂತಲೂ ಗೊತ್ತಿಲ್ಲ ನನಗೆ ನನಗೆ ಐಡಿಯಾ ಇಲ್ಲ ಅದು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲದಲ್ಲೇ ನಾನು ಅದನ್ನ ಕಾಮೆಂಟ್ ಮಾಡೋದು ನನ್ನ ಗಣಿತಕ್ಕೆ ತಕ್ಕಂಥ ವಿಚಾರ ಅಲ್ಲ ಅದು ನನಗೇನು ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ ನನಗಂತ ಸನ್ನಿವೇಶ ಬಂದಿಲ್ಲ ನಾನು ಆ ಸಿ ಡಿ ಬಗ್ಗೆ ನನಗೆ ಗಮನನೇ ಇಲ್ದಿದ್ದು ನಾನು ಹೆಂಗೆ ಕಾಮೆಂಟ್ ಮಾಡಲಿ ನನಗೆ ಅನಿಸೂ ಇಲ್ಲ ನಾನು ಅದನ್ನ ಯೋಚನೆ ಮಾಡಿ ಯಾಕೆಂದ್ರೆ ವಾಸ್ತವಾಂಶ ತಿಳಿದಲ್ಲೇ ನಾನು ಕಾಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ ಒಂದು ಕನ್ಕ್ಲೂಷನ್ಗೆ ಬರೋಕ್ಕೂ ಇಷ್ಟಪಡಲ್ಲ ವಾಸ್ತವಾಂಶ ಗೊತ್ತೇ ಇಲ್ಲ ನಮಗೆ ಮಾತು ಕೊಟ್ಟಂತೆ ನಮ್ಮ ವರಿಷ್ಠರು ಮಾಡಿದ್ದಾರೆ ಕೆಲವ್ರಿಗೆ ಆಗ ಬೇರೆ ಪಕ್ಷದಿಂದ ಬಂದಂಥವ್ರಿಗೆ ಕೊಡ್ತಕ್ಕಂಥ ವಾಗ್ದಾನ ಮಾಡಿದರು ಕೊಟ್ಟಿದ್ದಾರೆ ಇನ್ನು ನಮ್ಮ ಪಕ್ಷದಲ್ಲಿ ಇದ್ದಂಥವ್ರಿಗೂ ಕೆಲವರು ಕೊಟ್ಟಿದ್ದಾರೆ ನಾವು ಕೂಡ ಆಕಾಂಕ್ಷಿಗಳಿದ್ವಿ ಅವಕಾಶ ಸಿಕ್ಕಿಲ್ಲ ಮುಂದೆ ಮಾರ್ಚ್ ಏಪ್ರಿಲ್ನಲ್ಲಿ ಮತ್ತೆ ಪುನರ್ರಚನೆ ಮಾಡ್ತೀವಿ ಅಂತೇಳಿ ಅವಾಗೇನೇನು ಅವಕಾಶ ಸಿಗುತ್ತೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಮೂರು ಸಾರಿ ನಮ್ಮ ಸರ್ಕಾರ ಬಂದಾಗ ಅನೇಕ ಸಚಿವರು ಪ್ರತಿ ಸಾರಿ ಅವರೇ ಆಗ್ತಾರೆ ಸ್ವಲ್ಪ ಮಟ್ಟಿಗೆ ಕೆಲವರನ್ನ ಖಾತೆಗಳ ನಿಭಾಯಿಸಿರ್ತಕ್ಕಂಥ ಅವರ ಶಕ್ತಿಯನ್ನು ನೋಡಿ ಯಾವ ರೀತಿ ಅವರು ನಿಭಾಯಿಸಿದ ಶಕ್ತಿ ನೋಡಿ ಕೆಲವರು ಪುನರ್ರಚನೆ ಮಾಡೋದಕ್ಕೆ ಕೆಲವು ಅವಕಾಶ ಮಾಡಿ ಇನ್ನು ಕೆಲವರಿಗೆ ಅವಕಾಶ ಕೊಟ್ಟರೆ ಬಹುಶಃ ಸಂಪುಟ ಮತ್ತು ಸರ್ಕಾರಕ್ಕೆ ಇನ್ನೂ ಹೆಚ್ಚಿನ ವರ್ಚಸ್ಸು ಬರುವಂಥ ರೀತಿಯಲ್ಲಿ ಕೆಲಸ ಮಾಡಿದರೆ ಮುಂದಿನ ನಾವು 2023 ನಮ್ಮ ಕೇಂದ್ರದ ಬಿಜೆಪಿ ನಾಯಕರುಗಳು ಮತ್ತು ನಮ್ಮ ಯಡಿಯೂರಪ್ಪನವರಿಗೆ 150 ಸೀಟ್ ನಾವು ಗೆಲ್ತೀವಿ ಅಂತಾರೆ ಮುಂದಿನ ಬಾರಿ 150 ಸೀಟ್ ಗೆಲ್ಲೋದಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ ನನ್ನದು ಕೂಡ ಅನಿಸಿಕೆ ಥ್ಯಾಂಕ್ ಯು